ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ಗೆ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸೋಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಮೆಡಿಕಲ್ ಕಾಂಗ್ರೆಸ್ ನಲ್ಲಿ ದಿನಕ್ಕೊಂದು ವಿವಾದ ಕಂಗೆಟ್ಟ ಹೈಕಮಾಂಡ್ ಮೂವರು ಡಿಸಿಎಂ ಆರು ಡಿಸಿಎಂ ದಲಿತ ಸಿಎಂ ಕಿತ್ತಾಟ ಸಿದ್ದರಾಮಯ್ಯ ವರ್ಸಸ್ ಡಿ ಡಿಕೆಶಿ ಸಮರಕ್ಕೆ ಲೋಕಸಭೆ ಹೊಡೆತ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ ಒಂದು ಕಡೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಗೆಲ್ಲಬೇಕು ಅಂತ ದೊಡ್ಡ ತಂತ್ರಗಾರಿಕೆಯನ್ನು ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಹೊರಡ್ತಾ ಇದೆ ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣ ಇತ್ತೀಚಿನ ಒಂದು ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅತ್ಯಂತ ವೇಗವಾಗಿ ಸಿ ಎಮ್ ಸಿದ್ದರಾಮಯ್ಯ ಅವರನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ ಸಿ ಎಂ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಸಿ ಎಂ ಆಗಿದ್ದಾಗ ಮೊದಲನೇ ಬಾರಿ ಮೊದಲೇ ಅವಧಿಗೆ ಆಗಿದ್ದಂತಹ ಚಾರ್ಮು ಆಗಿದ್ದಂತಹ ವೇಗ ಸಿ ಎಂ ಅವರ ಕಾಣ್ತಾ ಇಲ್ಲ ಅದನ್ನು ಎಂಕ್ಯಾಶ್ ಮಾಡಿಕೊಂಡು ಡಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಕಷ್ಟು ವೇಗವಾಗಿ ಹೋಗ್ತಾ ಇದ್ದಾರೆ ಸಹಜವಾಗಿಯೇ ಮುಂದಿನ ದಿನಗಳಲ್ಲಿ ಸಿ ಎಂ ಆಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ಗೆ ಇದೆ ಈ ನಡುವೆ ಡಿ ಕೆ ಶಿವಕುಮಾರ್ ಅವರ ಈ ವೇಗಕ್ಕೆ ಕಡಿವಾಣ ಆಗಬೇಕು ಬ್ರೇಕ್ ಹಾಕಬೇಕು ಅಂತ ಸಿದ್ದರಾಮಯ್ಯ ಅಂಡ್ ಟೀಮ್ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಅದರ ಭಾಗವಾಗಿಯೇ ಆರಂಭದಲ್ಲಿ ಮೂರು ಜನ ಡಿ ಸಿ ಎಮ್ ಆಗಬೇಕು ಅಂತ ಹೇಳಿದ್ದು ಆ ಮೂರು ಜನ ಹೋಗಿ ಈಗ ಆರು ಜನ ಡಿ ಸಿ ಎಮ್ ಆಗಬೇಕು ಅಂತ ವಿವಾದ ದಿನಕ್ಕೊಬ್ಬರು ಶಾಸಕರು ಸಚಿವರು ಬಾಯಿಗೆ ಬಂದಂತೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆಬ್ವಿಯಸ್ಲಿ ಇದು ಪಕ್ಷಕ್ಕೆ ಸರ್ಕಾರಕ್ಕೆ ಬಹುದೊಡ್ಡ ಡ್ಯಾಮೇಜ್ ಅನ್ನೋದರಲ್ಲಿ ನೋ ಡೌಟ್ ಒಂದು ಕಡೆ ಇಡೀ ರಾಜ್ಯ ಬರಪೀಡಿತವಾಗ್ತಾ ಇದೆ ಬರದಿಂದ ಕಂಗೆಡ್ತಾ ಇದೆ ಕಾವೇರಿ ವಿವಾದ ಒತ್ತಿ ಇದೆ ಕಾವೇರಿ ಕಿಚ್ಚು ಜೋರಾಗ್ತಾ ಇದೆ ಬೆಂಗಳೂರು ಬಂದು ಕರ್ನಾಟಕ ಬಂದು ಹೀಗೆ ಪ್ರತಿಭಟನೆ ಬೇರೆ ಜಾಸ್ತಿ ಆಗ್ತಾ ಇದೆ ದಿನಕ್ಕೊಂದು ಪ್ರತಿಭಟನೆ ದಿನಕ್ಕೊಂದು ವಿಚಾರ ಇದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ನಾಯಕರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ವ್ಯಕ್ತವಾದರೆ ಹಳೇ ಮೈಸೂರು ಭಾಗದಲ್ಲಿ ಕಾವೇರಿ ದೊಡ್ಡ ಮಟ್ಟದ ವಿಚಾರ ಕಾವೇರಿ ಇಶ್ಯೂ ದೊಡ್ಡ ರಾಜಕಾರಣಕ್ಕೆ ಬಳಕೆ ಆಗುತ್ತೆ ಆಬ್ವಿಯಸ್ಲಿ ಯಾವುದೇ ಸರ್ಕಾರ ಇರಲಿ ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಪಾಲನೆ ಮಾಡಿದ್ದಾರೆ ತಮಿಳುನಾಡಿಗೆ ಎಲ್ಲ ಸರ್ಕಾರಗಳು ನೀರನ್ನು ಬಿಟ್ಟಿವೆ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾತ್ರ ಅಲ್ಲ ಎಲ್ಲ ಸರ್ಕಾರಗಳು ತಮಿಳುನಾಡಿಗೆ ನೀರನ್ನು ಹರಿಸಿದಾವೆ ಪ್ರತಿ ಬಾರಿ ತಮಿಳುನಾಡಿಗೆ ನೀರು ಹರಿದಾಗಲೂ ಕೂಡ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುತ್ತೆ ಆಕ್ರೋಶ ಬುಗುಲೆದಿಳಿದೆ ಕನ್ನಡ ಸಂಘಟನೆಗಳು ರೈತರು ಪ್ರತಿಭಟನೆಯನ್ನು ಮಾಡ್ತಾರೆ ಇದನ್ನು ಯಾವ ರೀತಿಯಾಗಿ ನಾವು ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು ಅಂತ ನೋಡಬೇಕೇ ವಿನಃ ಈ ಸಮಸ್ಯೆಯ ಅಥವಾ ಈ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೆ ಬೇರೆ ವಿಚಾರವನ್ನು ಸೃಷ್ಟಿ ಮಾಡಬಾರ್ದು ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಾಗ್ತಾ ಇಲ್ಲ ಕಾವೇರಿ ವಿಚಾರಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿರೋದು ಮೂವರು ಡಿ ಸಿ ಎಂ ಆರು ಜನ ಡಿ ಸಿ ಎಂ ದಲಿತ ಸಿ ಎಂ ಕೆ ಎನ್ ರಾಜಣ್ಣ ಶುರು ಮಾಡಿದ್ದು ಮೂರು ಜನ ಡಿ ಸಿ ಎಮ್ಗಳಾಗಬೇಕು ಅಂತ ಅದಾದ ಮೇಲೆ ಬಸವರಾಜ ರಾಯರೆಡ್ಡಿ ಆರು ಜನ ಡಿ ಸಿ ಎಮ್ಗಳಾಗಬೇಕು ಅಂತ ಮಾತನ್ನು ಹೇಳಿದರು ಡಿ ಕೆ ಶಿವಕುಮಾರ್ ಸಿಟ್ಟಾದರು ಡಿ ಕೆ ಸುರೇಶ್ ಸಿಟ್ಟಾದರು ಶಾಸಕ ರಂಗನಾಥ್ ಸಿಟ್ಟಾದರು ಡಿ ಕೆ ಶಿ ಬಳಗ ಸಿಟ್ಟಾಯಿತು ಶಾಸಕ ಬಾಲಕೃಷ್ಣ ಸಿಟ್ಟಾದರು ಅಂದರೆ ಡಿ ಕೆ ಶಿವಕುಮಾರ್ ಟೀಮ್ ಆಕ್ರೋಶವನ್ನು ವ್ಯಕ್ತಪಡಿಸ್ತು ಆದರೆ ಸಿದ್ದರಾಮಯ್ಯ ಟೀಮ್ ಎಲ್ಲ ಒಂದು ಕಡೆ ಆಗಲಿ ಆಗಲಿ ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ಡಿಸ್ಟರ್ಬ್ ಆಗಬೇಕು ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣ ಆಗಬೇಕು ಆ ಕಡಿವಾಣ ಆಗಬೇಕು ಅಂದರೆ ಆಗಾಗ ಈ ಮೂರು ಜನ ಡಿ ಸಿ ಎಮ್ಮು ಆರು ಜನ ಡಿ ಸಿ ಎಮ್ಮು ದಲಿತ ಸಿ ಎಮ್ಮು ಇದೆಲ್ಲವೂ ಆಗ್ತಾಯಿರಬೇಕು ಇದೇನಪ್ಪ ಇದು ಡಿ ಸಿ ಎಮ್ ಓಕೆ ದಲಿತ ಸಿ ಎಂ ಅನ್ನೋ ಒಂದು ಚರ್ಚೆ ಆದಾಗ ಮತ್ತೆ ಸಿದ್ದರಾಮಯ್ಯನ ಕುರ್ಚಿಗೆ ಕಂಟಕ ಅಲ್ವಾ ಅಂತ ಅನಿಸ್ಬೋದು ಮೇಲ್ನೋಟಕ್ಕೆ ಆ ರೀತಿ ಅನಿಸುತ್ತೆ ಆದರೆ ಸಿದ್ದರಾಮಯ್ಯ ಬಳಿಕ ಎರಡೂವರೆ ವರ್ಷಗಳ ಬಳಿಕ ಡಿ ಸಿ ಡಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ಅನ್ನೋ ಒಂದು ಚರ್ಚೆ ಇದೆ ಆರಂಭದಿಂದಲೂ ಕೂಡ ಇದೆ ಆದರೆ ಸಿ ಎಮ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನೆಕ್ಸ್ಟು ಈಗಲಿಂದಲೇ ದಲಿತ ಸಿ ಎಂ ವಿಚಾರ ಮುನ್ನೆಲೆಗೆ ಬಂದರೆ ನೆಕ್ಸ್ಟು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದು ಬೇಡ ದಲಿತರಿಗೆ ಕೊಡೋಣ ಅನ್ನೋ ಒಂದು ಚರ್ಚೆ ಕೂಡ ಆಗಬಹುದು ಆಗ ಅನಿವಾರ್ಯವಾಗಿ ದಲಿತರಿಗೆ ಸಿ ಎಂ ಪಟ್ಟ ಕೊಡಬೇಕಾಗುತ್ತೆ ದಲಿತ ಸಿ ಎಂ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸೋಕ್ಕಾಗಲ್ಲ ಸಿದ್ದರಾಮಯ್ಯ ರೆಡಿ ಇದ್ದಾರೆ ದಲಿತರನ್ನ ಸಿ ಎಂ ಮಾಡೋದಕ್ಕೆ ಆದರೆ ಡಿ ಕೆ ಶಿವಕುಮಾರ್ ರೆಡಿ ಇಲ್ಲ ಅಂದಾಗ ಇಡೀ ಒಂದು ಸಮುದಾಯ ಡಿ ಕೆ ಶಿವಕುಮಾರ್ ವಿರುದ್ಧ ಆಗುತ್ತೆ ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ ದಲಿತ ಸಮುದಾಯ ದಲಿತ ಸಿ ಎಂ ವಿಚಾರಕ್ಕೆ ಎರಡೂವರೆ ವರ್ಷ ಆದಮೇಲೆ ಸಿದ್ದರಾಮಯ್ಯವರು ಓಕೆ ದಲಿತ ಸಿ ಎಂ ಆಗಲಿ ಬಿಡಿ ಅಂದ್ಬಿಟ್ರೆ ಡಿ ಕೆ ಶಿವಕುಮಾರ್ ಗತಿ ಏನು ಯಾಕೆ ವಿಚಾರ ಅಂದರೆ ಕೆ ಎನ್ ರಾಜಣ್ಣ ಏನು ಮೂರು ಜನ ಡಿ ಸಿ ಎಮ್ ಬೇಕು ಅಂತ ಹೇಳಿದರು ಈಗ ದಲಿತ ಸಿ ಎಂ ಕೂಡ ಆಗಲಿ ಬಿಡಿ ನಮಗೂ ಕೂಡ ಅಭಿಲಾಷೆ ಇದೆ ಎಲ್ಲರೂ ಸಿ ಎಮ್ ಆಗಿದ್ದಾರೆ ಎಲ್ಲ ಸಮುದಾಯದವರು ಸಿ ಎಮ್ ಆಗಿದ್ದಾರೆ ದಲಿತ ಸಿ ಎಮ್ ವಿಚಾರ ಸಾಕಷ್ಟು ವರ್ಷಗಳಿಂದ ಚರ್ಚೆ ಆಗ್ತಾಯಿದೆ ಆದರೆ ಆಗಲಿಲ್ಲ ನಮಗೂ ಇಚ್ಛಾಶಕ್ತಿ ಇದೆ ದಲಿತ ದಲಿತ ಸಿ ಎಮ್ ಆಗಬೇಕು ಅಂತ ಕೆ ಎನ್ ರಾಜಣ್ಣ ಮತ್ತೊಂದು ಹೊಸ ದಾಳವನ್ನು ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಸೊ ಅದೇ ಕಾಂಗ್ರೆಸ್ ದಲಿತ ಸಿ ಎಮ್ಮು ಮೂರು ಜನ ಡಿ ಸಿ ಎಮ್ಮು ಆರು ಜನ ಡಿ ಸಿ ಎಮ್ಮು ಐದು ಜನ ಡಿ ಸಿ ಎಮ್ಮು ಈ ಒಂದು ಗೊಂದಲದಲ್ಲಿ ಈ ಒಂದು ಕಿತ್ತಾಟದಲ್ಲಿ ಈ ಒಂದು ವಿವಾದದಲ್ಲಿ ಕಳೆದು ಹೋಗ್ತಾ ಇದೆ ನನಗೆ ಅನ್ನಿಸ್ತಾ ಇರೋದು ಈಗಾಗಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ ಡಿ ಕೆ ಶಿವಕುಮಾರ್ ದೂರು ಕೂಡ ಕೊಟ್ಟಿದ್ದರು ಇದೆಲ್ಲವೂ ಕೂಡ ಸರ್ಕಾರದ ವೇದಿಕೆಯಲ್ಲಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು ಮೂರು ಜನ ಡಿ ಸಿ ಎಮ್ ಆದರೂ ಮಾಡಲಿ ಹತ್ತು ಜನ ಡಿ ಸಿ ಎಮ್ ಆದರೂ ಮಾಡಲಿ ಒಂದು ಶಾಸಕ ಪಕ್ಷ ಸಭೆ ನಡೆಯುತ್ತೆ ಅಥವಾ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆ ಇರುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರೇ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಅಧ್ಯಕ್ಷರಿದ್ದಾರೆ ಪಕ್ಷ ಸ್ಟ್ರಾಂಗ್ ಆಗಿದೆ ಸೊ ಏನೇ ಆಗಲಿ ಮೂರು ಜನ ಡಿ ಸಿ ಎಮ್ಮು ಆರು ಜನ ಡಿ ಸಿ ಎಮ್ಮು ದಲಿತ ಸಿ ಎಮ್ಮು ಅಲ್ಪಸಂಖ್ಯಾತ ಸಿ ಎಮ್ ಅಲ್ಪಸಂಖ್ಯಾತ ಡಿ ಸಿ ಎಮ್ ಕೊಡಬೇಕು ಇದು ಅದು ಇದು ಪಕ್ಷದಲ್ಲಿ ಏನು ನಿರ್ಧಾರ ಆಗಬೇಕು ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು ಪಕ್ಷದ ವೇದಿಕೆಯಲ್ಲಿ ನಿರ್ಧಾರ ಆಗಬೇಕು ಅದು ಬಿಟ್ಟು ಬಾಯಿಗೆ ಬಂದಂತೆ ಮಾಧ್ಯಮಗಳ ಮುಂದೆ ಮಾಧ್ಯಮಗಳು ಮೈಕ್ ಮಾತಾಡ್ತಾ ಇದ್ದರೆ ಇದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಯಾಕಂದರೆ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ತಿಂಗಳು ಮಾತ್ರ ಇದೆ ಆರರಿಂದ ಏಳು ತಿಂಗಳು ಇದೆ ಚುನಾವಣೆ ಇಂಥ ಟೈಮಲ್ಲಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥ ಪಕ್ಷ ಕರ್ನಾಟಕದಲ್ಲಿ ಈ ರೀತಿಯ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸನ್ನು ಕೊಟ್ಟುಕೊಂಡು ಒಂದು ರೀತಿ ಆಸೆ ಬಂದೇ ಬರುತ್ತೆ ಓ ಮೂರು ಜನ ಡಿ ಸಿ ಎಮ್ ಲಿಂಗಾಯತರೊಬ್ರು ಡಿ ಸಿ ಎಮ್ ಆಗ್ತಾರಂತೆ ಒಬ್ಬರು ಡಿ ಸಿ ಎಮ್ ಆಗ್ತಾರಂತೆ ಅಥವಾ ಒಬ್ಬರು ಡಿ ಸಿ ಎಮ್ ಆಗ್ತಾರಂತೆ ಅನ್ನೋ ಒಂದು ಆಸೆ ಬಂದಾಗ ನಿರೀಕ್ಷೆ ಜಾಸ್ತಿ ಆಗುತ್ತೆ ಒಂದು ವೇಳೆ ಮಾಡಲಿಲ್ಲ ಡಿ ಸಿ ಎಮ್ ಆಗಿ ಅಂದಾಗ ಆ ಸಮುದಾಯಕ್ಕೆ ನಿರಾಸೆ ಆಗುತ್ತೆ ಓ ಲಿಂಗಾಯತರನ್ನು ಕಾಂಗ್ರೆಸ್ ಕೂಡ ಕಡೆಗಣಿಸ್ತಾ ಇದೆ ಅಲ್ಪಸಂಖ್ಯಾತರನ್ನು ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ ದಲಿತರನ್ನ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮನ್ನು ಕ್ಯಾರೆ ಅಂತ ಇಲ್ಲ ಅದಕ್ಕೆ ಕಾರಣ ಡಿ ಸಿ ಎ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಮಾಡಿಲ್ಲ ಈ ರೀತಿಯ ನೆಗೆಟಿವ್ ಜಾಸ್ತಿ ಆದಾಗ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಯಾಗಿ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಇದನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎನ್ಕೇಜ್ ಮಾಡಿಕೊಳ್ಳುತ್ತೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಆಗುತ್ತೆ ಹೀಗಾಗಿ ಈ ಕಲಹದ ಏನು ಕಲಹ ಇದೆ ಈ ಕಲಹದಿಂದ ಕಾಂಗ್ರೆಸ್ ಕಂಗೆಟ್ಬಿಟ್ಟಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಶೀತಲ ಸಮರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವ್ರನ್ನ ಶೀತಲ ಸಮರವೇ ಈ ಒಂದು ಬೆಳವಣಿಗೆ ಕಾರಣ ಆಗ್ತಾಯಿದೆ ಖರ್ಗೆ ಮತ್ತೆ ಬರಬೇಕು ಸುರ್ಜೇವಾಲಾ ಮತ್ತೆ ಬರಬೇಕು ರಾಹುಲ್ ಗಾಂಧಿ ಮತ್ತೆ ಬರಬೇಕು ವೇಣುಗೋಪಾಲ್ ಮತ್ತೆ ಬರಬೇಕು ಯಾಕಂದರೆ ಚುನಾವಣಾ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಶೀತಲ ಸಮರ ಇತ್ತು ಆ ಶೀತಲ ಸಮರಕ್ಕೆ ಬ್ರೇಕ್ ಆಗ್ ಬ್ರೇಕ್ ಆಗ್ದಂಥವ್ರು ಸುರ್ಜೇವಾಲಾ ಮತ್ತು ಖರ್ಗೆ ಈಗ ಸರ್ಕಾರ ಆದಮೇಲೆ ಕೂಡ ಈ ಒಂದು ಕೋಲ್ಡ್ ವಾರ್ ಜಾಸ್ತಿ ಇದೆ ಇದನ್ನು ಹೀಗೆ ಬಿಟ್ಟರೆ ಲೋಕಸಭೆಯಲ್ಲಿ ದೊಡ್ಡ ಹೊಡೆತ ಫಿಕ್ಸು ಟಾರ್ಗೆಟ್ ಇಪ್ಪತ್ತಂತ ಏನು ಅಂದ್ಕೊಂಡಿದ್ದಾರೆ ಇನ್ನು ಅರ್ಧನೂರು ಚಾಕಾಗಲ್ಲ ಹಂಗಾಗ್ಬಿಡುತ್ತೆ ಸೊ ಬೇಗ ಎಚ್ಚೆತ್ಕೊಂಡು ಸಾಲ್ವ್ ಮಾಡ್ಕೊಂಡ್ರೆ ಓಕೆ ಇಲ್ಲಾಂದರೆ ಕಾಂಗ್ರೆಸ್ ಕತೆ ದೇವರೇ ಗತಿ ನೀವೇನು ಹೇಳ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ